ಪಿಸುತುಹು ಧನು ರಥವ ಸಾರಥಿ ಸಾರಥಿ ಇಲ್ಲ ವಸುಧೆಯಲ್ಲಿ ರಥವದ್ದು ಕೆಡೆದು ರಥ ಹೂತು ಹೋಗಿದೆ ಪಿಸುತು ಹೋದನು ರಥವ ಸಾರಥಿ ವಸುಧೆಯಲ್ಲಿ ರಥವದ್ದು ಕೆಡೆದು ನಿಶಿತ ಮಾರ್ಗಣವಿಲ್ಲ ಕೈಯಲ್ಲಿ ದಿವ್ಯ ಧನುವಿಲ್ಲ ಹರಿತವಾದ ಬಾಣ ಇಲ್ಲ ಗಾಂಡೀವ ಧನಸ್ಸಿಲ್ಲ ನಿಹಿದ ಮಾರ್ಗಣವಿಲ್ಲ ಕೈಯಲ್ಲಿ ದಿವ್ಯ ಧನುವಿಲ್ಲ ಎಸುವರೆಂತೇಳುವು ಕೈ ನೀ ಬೆಸುವಡಿ ಮನಬೆಂತು ಬಂದುದು ಎಸುವಡೆಂತೇಳುವು ಕೈ ನೀ ಬೆಸುವಡಿ ಮನಬೆಂತು ಬಂದುದು ನಿನಗೆ ಬಸುರ ಶಿಖಿ ಬಲುಗಾಯಿತು ಬಸುರ ಶಿಖಿ ಬಲುಗಾಯಿತು ಕಣ್ಣನ ಕೊಲುವನಲ್ಲ ಕಣ್ಣನ ಕೊಲುವನಲ್ಲ ಕಣ್ಣನ ಕೊಲುವನಲ್ಲ ಸಾರಥಿ ರಥವನ್ನು ಬಿಟ್ಟು ಹೋಗಿದ್ದಾನೆ ರಥ ಅದ್ದು ಭೂಮಿಯಲ್ಲಿ ಹೊಕ್ಕಿ ಹೋಗಿದೆ ನಿಶಿತವಾದ ಬಾಣ ಕೈಯಲ್ಲಿಲ್ಲ ದಿವ್ಯವಾದ ಗಾಂಡೀವ ಧನಸ್ಸು ಕೈಯಲ್ಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇವನನ್ನು ಹೊಡೆಯಿಂದಂದರೆ ಹೇಗೆ ಕೈ ಹೇಳುತ್ತೆ ಹೊಡೆಯೋಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ ಹೊಡೆಯಿಂತ ಯಾವ ಬಾಯಿಂದ ನೀನು ಹೇಳ್ತಾ ಇದೀಯಾ ಕೃಷ್ಣ ಬಸುರ ಶಿಖಿ ಹೆಚ್ಚಾಗ್ತಾ ಇದೆ ಹೊಟ್ಟೆಯಲ್ಲಿ ಸಂಕಟ ಹೆಚ್ಚಾಗ್ತಾ ಇದೆ ಹೊಟ್ಟೆಯನ್ನು ಬಡ್ಕೊಳ್ತಾನೆ ಅರ್ಜುನ ಹೊಟ್ಟೆಯನ್ನು ಬಡ್ಕೊಂಡು ಬಸುರ ಶಿಖಿ ಬಲುಹಾಯಿತು ಭಾರೀ ಸಂಕಟ ಏರ್ಪಟ್ಟಿದೆ ಕೃಷ್ಣ ಕರ್ಣನನ್ನು ಕೊಲ್ಲಲಾರೆ ಕೊಲ್ಲಲಾರೆ ಕೃಷ್ಣ ಕರ್ಣನನ್ನು ಕೊಲ್ಲಲಾರೆ ಇಂತಹ ಕರ್ಣನನ್ನು ಹೇಗೆ ಕೊಲ್ಲಲಿ ಕೃಷ್ಣ ಹೀಗಂದ ಮಾತ್ರಕ್ಕೆ ಅಂದುಬಿಡ್ತೀಯಾ ನೀನು ಅರ್ಜುನ ಹೇಳಿ ಅರ್ಜುನ ಹೆಂಗಸು ಅರ್ಜುನ ಗ್ಲಾನಿಯಲ್ಲಿ ಮುಳುಗಿದ್ದಾನೆ ಅಂತ ಅಂತೀಯ ಅರ್ಜುನನಿಗೆ ಕ್ರೌರ್ಯ ಇಲ್ಲವೆ ಅರ್ಜುನನಿಗೆ ಕಠೋರತೆ ಇಲ್ಲವೇ ಸಕಲ ವಿದ್ಯೆಯನ್ನು ಹೇಳ್ಕೊಟ್ಟ ಗುರುಗಳಾದ ದ್ರೋಣಾಚಾರ್ಯರನ್ನ ಇದೇ ಕೈಯಲ್ಲಿ ಕೊಂದೆ ಗುರುವನೆಸುವಡಿ ಮೇನು ಭೀಷ್ಮನ ಸರಳ ತಡಿಕೆಗೆ ಚಾಚುವಡಿ ಗುರುವನೆಸುವಡಿ ಮೇನು ಭೀಷ್ಮನ ಸರಳ ತಡಿಕೆಗೆ ಚಾಚುವಡೆ ಧಿಕ್ಕರಿಸುವಡೆ ಕೃಪಶಂದ್ಯ ಸೈಂಧವ ಮುಖ್ಯವಾಂಧವರ ತೆರಳಿದೆನೆ ತೇರೈಸಿದೆನೆ ಹೇ ಬರಿಸಿದೆನೆ ಹೋದಿದೆನೆ ಕಲಿತನ ಕರಗಿತು ಏನೆಂದರಿಯೇ ಎನ್ನ ಕಲಿತನ ಕರಗಿದು ಏನೆಂದರಿಯೇ ಕಂದನ ಕೊಲುವನಲ್ಲ ಕಂದನ ಕೊಲುವನಲ್ಲ ಕಂದನ ಕೊಲುವನಲ್ಲ
ಕೃಷ್ಣ ಈ ಕರ್ಣನ ಕೊಲುವನಲ್ಲೆಂದ ನಿನಗೆ ಆಕ್ರೋಶವೇ ಇಲ್ಲ, ನಿನಗೆ ಪೌರುಷವೇ ಇಲ್ಲ, ನೀನು ಹೆಣ್ಣು ಹೇಳಿ ಅಂತ ಇದೀಯ. ಗುರುಗಳನ್ನು ಇದೇ ಕೈಯಲ್ಲಿ ಕೊಚ್ಚಿ ಹಾಕಲಿಲ್ಲವೇ? ಭೀಷ್ಮಾಚಾರ್ಯರನ್ನು ತೊಡೆಯ ಮೇಲೆ ಮಲಗಿಸಿ ಕೈ ತುತ್ತು ಬಾಯಿ ತುತ್ತು ಕೊಟ್ಟು ನಮ್ಮನ್ನು ಅನಾಥರನ್ನು ಕಾಪಾಡಿದ ತಾತ ಭೀಷ್ಮರನ್ನು ಬಾಣದ ಹಾಸಿಗೆಯ ಮೇಲೆ ಇದೇ ಕೈಯಿಂದ ಮಲಗಿಸಲಿಲ್ಲವೇ? ಗುರು ಕೃಪಾಚಾರ್ಯರನ್ನು ಧಿಕ್ಕಾರ ಮಾಡಲಿಲ್ಲವೇ? ಶಲ್ಯನನ್ನು ಧಿಕ್ಕಾರ ಮಾಡಲಿಲ್ಲವೇ? ಸೈಂಧವನ ಕಗ್ಗೊಲೆಯನ್ನು ಮಾಡಲಿಲ್ಲವೇ? ಕೃಷ್ಣ, ನಾನು ಹೇಳಿಯೇ ಕೈಲಾಗದೇ ಇದ್ದವನೇ, ನನಗೆ ಕ್ರೌರ್ಯ ಇಲ್ಲವೇ, ನನಗೆ ರೌದ್ರತ್ವ ಇಲ್ಲವೇ? ತೆರಳಿದನೇ, ತೆರೈಸಿದನೇ, ತಕ್ಕಿದನೆ, ಹೇಬರಿಸಿದನೆ, ಹೋರಿದನೆ, ಕಲಿತನ ನನ್ನಲ್ಲಿ ಕರಗಿತೆ, ನಾನು ಹೇಳಿಯೇ ಕೃಷ್ಣ. ಆದರೆ ಈ ಕರ್ಣನ ಬಗ್ಗೆ ನನ್ನ ಅಂತರಂಗ ಕರಗ್ತಾ ಇದೆ, ಇವನ ಮೇಲೆ ಪ್ರೀತಿ ಬರ್ತಾ ಇದೆ, ಇವನ ಮೇಲೆ ಭಕ್ತಿ ಬರ್ತಾ ಇದೆ, ಇವನ ಮೇಲೆ ಗೌರವ ಬರ್ತಾ ಇದೆ. ಈ ಕರ್ಣನನ್ನು ಕೊಲ್ಲಲಾರೆ, 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 ಸ್ಪಷ್ಟವಾಗಿ ಅರ್ಜುನ ಹೇಳಿಬಿಟ್ಟ. ಹೇಳೋಣ, ಕೃಷ್ಣ ಭೀಮಾದಿಗಳೆಲ್ಲ ಅಲ್ಲಲ್ಲಲ್ಲಿ ಯುದ್ಧ ಮಾಡ್ತಾ ಇದ್ರು. ಏನೋ ಭೀಮ, ನಿಮ್ಮ ಅಣ್ಣ ಅರ್ಜುನ ಹೀಗೆ ಅಂತ ಇದ್ದಾನಲ್ಲ ಅಂತ ಅರ್ಜುನನು ಭೀಮನ ಮುಖ ನೋಡ್ದ. ಭೀಮ ಅರ್ಜುನನ ಮುಖ ನೋಡಿ, ಅರ್ಜುನ ಬೇಡ, ನಕುಲ ಸಹದೇವರು ಅವರು ಎಲ್ಲ ಬೇಡ, ಹೊಡಿಬೇಡ, ಎಲ್ಲರೂ ಕೂಡ ಆ ಕಡೆಗೇನೆ ಓಟ್ ಕೊಟ್ಬಿಡ್ತಾ ಇದ್ದಾರೆ. ಅರ್ಜುನ ಮಾಡಿದ್ದು ಸರಿ, ಹೊಡಿಬೇಡ ಅನ್ನೋ ಹಾಗೆ. ಬಳಿಕ ಭೀಮಾದಿಗಳು, ಬಳಿಕ ಭೀಮಾದಿಗಳ ಮನದಲ್ಲಿ ಸುಳಿದು ದೈ ಸಂದೇಹವೋ, ಬಳಿಕ ಭೀಮಾದಿಗಳ ಮನದಲ್ಲಿ ಸುಳಿದು ದೈ ಸಂದೇಹವೂ, ಈತನ ಕೊಲುವುದೇನು ಅನುಚಿತವೋ ಮೇನುಚಿತವೋ, ಶಿವ ಎನುತ. ಅಳುಕಿದರು ದ್ರೌಪದಿ ಯುಧಿಷ್ಠಿರರು, ಅಳುಕಿದರು ದ್ರೌಪದಿ ಯುಧಿಷ್ಠಿರರು, ಒಳಗೊಳಗೆ ಸಂತಾಪ ಶಿಖಿಯಲಿ ತಲಿದದು ಗುಡದ ಬಿಗಿದ ಬೆರಗಿ ನೋಳಿದ್ದು ದಾಚಯಲಿ. ಭೀಮಾದಿಗಳಿಗೆ ಸಂದೇಹ ಬಂದು ಬೇಡ ಬೇಡ ಅನ್ನೋ ಹಾಗೆ ತಲೆಯನ್ನು ಅಲ್ಲಾಡಿಸಿದ್ದಾರೆ. ದ್ರೌಪದಿ ಧರ್ಮರಾಜರಿಗೆ ವಿಷಯ ತಿಳಿದು ಕರ್ಣನ ಪರಿಸ್ಥಿತಿ ಗೊತ್ತಾಗಿ ಸರಿಯೋ ಅಲ್ಲವೋ ಅವರಿಗೂ ಕೂಡ ಸಂದೇಹ. ಕರ್ಣನನ್ನು ಹೊಡೆಯೋದು ಸರಿಯೇ? ಕರ್ಣ ನಿಜವಾಗಿಯೂ ನಮ್ಮ ಬಂಧುವೇ, ಕರ್ಣನನ್ನು ಹೊಡೆಯೋದು ಸರಿಯೋ ಅಲ್ಲವೋ ಅನ್ನುವ ಹಾಗೆ ದ್ರೌಪದಿ ಧರ್ಮರಾಜರು ಕೂಡ ಇದ್ದರು. ಆ ಕಡೆ ಈ ಕಡೆ ಮಹಾರಾಜ, ಯಾವುದಾದ್ರು ಒಂದು ಪಾರ್ಟಿಗೆ ಕಣ್ಣೀರು ಬರ್ತಾ ಇರುತ್ತೆ, ಇನ್ನೊಂದು ಪಾರ್ಟಿಗೆ ಉತ್ಸಾಹ ಬರ್ತಾ ಇರುತ್ತೆ. ಈ ಕರ್ಣನ ಬಗ್ಗೆ ಅದು ಏನಾಯಿತೋ, ಎರಡೂ ಪಾರ್ಟಿ ಅಳ್ತಾ ಇದ್ದಾರೆ ಅಂತ ಸಂಜಯ ಹೇಳ್ತಾ ಇದ್ದಾನೆ. ಪಾಂಡವರ ಕಡೆಯವರು ಕರ್ಣ ಹೋಗಬಾರದು ಅಂತ ಕಣ್ಣಲ್ಲಿ ದುಃಖವನ್ನು ವ್ಯಸನವನ್ನು ಸೂಚಿಸ್ತಾ ಇದ್ದಾರೆ. ಪಾಂಡವರ ಕಡೆಯವರು ಕರ್ಣ ಹೋಗಬಾರದು ಅಂತಾರೆ, ಕೌರವರ ಕಡೆಯವರು ಹೋಗಬಾರದು. ಮೊದಲ ಸುಮ್ಮನದ ಸಘಾಡವ ಕಂಡೆನು, ಮೊದಲನಿ ಎರಡೊಡ್ಡಿನಲಿ ಸುಮ್ಮನದ ಸಘಾಡವ ಕಂಡೆನು, ಈಗಲು ತುದಿಗೆ ಬರೆವರೆ ಕಂಡೆನು ಇವರವರ ಎರಡು ತಟ್ಟಿನಲಿ, ತುದಿ ಬೆರಳ ಕಂಬನಿಯ ಬಳಸಿದ ಬೆದರುಗಳ ಕುಕ್ಕುಳಿಸಿರುತ್ಸಾಹದ ವಿಘಾತಿಯ ನಟ್ಟ ಚಿಂತೆಯನು
ಎರಡು ತಟ್ಟಿನಲ್ಲಿ ಕಂಡೆನು ಅರಸ ಕೇಳೆದ ಮಹಾರಾಜ. ಎರಡೂ ತಟ್ಟಿನಲ್ಲಿ ಎರಡೂ ಪರಿವಾರದಲ್ಲಿ ತುದಿ ಬೆರಳ ಕಂಬನಿಯ ಈ ಕಿರಿಬೆರಳಿನಿಂದ ಕಣ್ಣೀರನ್ನು ಒರೆಸ್ಕೊಳ್ತಾ ಇರೋದು. ಎಲ್ಲ ವೀರರು ವೀರರ ಕಣ್ಣುಗಳಲ್ಲಿ ನೀರು ಬರ್ತಾ ಇದೆ, ಇದು ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ತುದಿ ಬೆರಳಿನಿಂದ ಕಣ್ಣೀರನ್ನು ಒರೆಸ್ಕೊಳ್ತಾ ಇದ್ದಾರೆ. ಬೆದರು ಕಣ್ಣು, ಕುಕ್ಕುಳಿಸಿದ ಉತ್ಸಾಹ, ವಿಘಾತಿಯ ನಟ್ಟ ಚಿಂತೆಯಲ್ಲಿ ಎಲ್ಲ ಮುಳುಗಿದ್ದಾರೆ. ಅಂಥವರನ್ನು ಕಂಡೆ ಯಾರಿಗೂ ಕರ್ಣ ಹೋಗೋದು ಇಷ್ಟವಿಲ್ಲ, ಪಾಂಡವರಿಗೂ ಇಷ್ಟವಿಲ್ಲ, ಕೌರವರಿಗಂಕ ಇಷ್ಟವೇ ಇಲ್ಲ. ಇಂತಹದ್ದನ್ನು ಅಲ್ಲಿ ಕಂಡೆ. ಕೃಷ್ಣ ನೋಡ್ದ, ಯಾರು ನನ್ನ ಕಡೆಗೆ ಸಹಾಯ ಮಾಡ್ತಾರೇನೋ, ಕರ್ಣನ ಹೊಡೆಯಂತ ಇದ್ದೇನೆ, ನಿಧಾನ ಮಾಡ್ತಾ ಇದ್ದಾನೆ, ಏನಾಗುತ್ತೋ ಮುಂದೆ ಗೊತ್ತಿಲ್ಲ ಅಂಥೇಳಿ ಕೃಷ್ಣ ಯೋಚನೆ ಮಾಡ್ತಾನೆ. ಯಾರೂ ಕೃಷ್ಣನಿಗೆ ಸಪೋರ್ಟ್ ಆಗೋಲ್ಲ. ಭೀಮ, ಧರ್ಮರಾಜ, ನಕುಲ, ಸಹದೇವ ಒಬ್ಬರೂ ಕೂಡ ಕರ್ಣನನ್ನು ಹೊಡೆಯೋದು ಸರಿ ಅಂತ ಅನ್ನಲಿಲ್ಲ. ಕೃಷ್ಣನೇನೆ ಪೀತಾಂಬರ ಕೆಳಗಡೆ ತೆಗೆದಿಟ್ಟ. ಏನಂದೆ ಅರ್ಜುನ, ಧರ್ಮರಾಜನಿಗಿಂತಲೂ ಕರ್ಣ ಹೆಚ್ಚು, ಧರ್ಮರಾಜನಿಗೆ ಕರ್ಣ ಅಣ್ಣ ಅಲ್ಲವೇನು? ಉನ್ನತವಾದ ಚಂದ್ರವಂಶದಲ್ಲಿ ಹುಟ್ಟಿರೋವನು ನೀನು, ಆ ಸೂತನ ಮಗ ಕರ್ಣ ಅವನು. ಎಲೆ ಧನಂಜಯ ನೀನು ಹಿಮಕರ ಕುಲದ ಸುಕುಮಾರಕನು, ಎಲೆ ಧನಂಜಯ ನೀನು ಹಿಮಕರ ಕುಲದ ಸುಕುಮಾರಕನು, ಲೋಕದ ಕುಲವಿಹೀನನು ಕಣ್ಣನು ಇವ ನಿನಗೆಂದು ಸರಿಯಗನು, ತಲೆಯ ಮಾರಿ ಶರೀರವನು ಸಲೆ ಸಲಗಲೋಸುಗ, ತಲೆಯ ಮಾರಿ ಕೌರವನ ತಂಬುಲಕ್ಕೆ ಕೈಯಾಂದವನು ಬಂಧುವೇ, ಕೌರವನ ತಂಬುಲಕ್ಕೆ ಕೈಯಾಂತವನು ಬಂಧುವೇ, ಪಾಥ ಹೇಳೆದ. ಉನ್ನತವಾದ ಚಂದ್ರವಂಶದಲ್ಲಿ ಪುರೂರವ, ಯಯಾತಿ ಇತ್ಯಾದಿ ರಾಜಾಧಿರಾಜರು, ಶಂತನು ಇತ್ಯಾದಿಗಳು ಆಗಿ ಹೋಗಿದ್ದಾರೆ. ಅಂತಹ ಧರ್ಮ ವಂಶದಲ್ಲಿ ಬಂದವನು ನೀನು. ಲೋಕದ ಕುಲವಿಹೀನ, ಇಡೀ ಜಗತ್ತಿಗೆಲ್ಲ ಗೊತ್ತಿದೆ ಯಾರ ಮಗ ಅಂತ ಗೊತ್ತಿಲ್ಲ, ಸೂತನ ಮಗ ಅಂತ ಸಾಕಿದವನು ಸೂತ, ಸೂತನ ಮಗ ಅಂತ ಇದ್ದಾರೆ. ಲೋಕದ ಕುಲವಿಹೀನ ನಿನಗೆ ಸಮ ಅಲ್ವೇನೋ? ಆ ಲೋಕದ ಕುಲವಿಹೀನ ಅನ್ನೋದರಲ್ಲಿ ಕೃಷ್ಣ ಎರಡು ಅರ್ಥ ಇಟ್ಟು ಹೇಳ್ತಾ ಇದ್ದಾನೆ. ಲೋಕದ ಕುಲವಿಹೀನ, ನಾನು ಕುಲವಿಹೀನ ಅಂತ ಹೇಳ್ತಾ ಇಲ್ಲ, ಲೋಕದ ದೃಷ್ಟಿಯಲ್ಲಿ ಕುಲವಿಹೀನ ಅವನು ಯಾರು ಅನ್ನೋದು ನನಗೆ ಗೊತ್ತಿದೆ ಅನ್ನೋದನ್ನು ಇಟ್ಕೊಂಡು, ಲೋಕದ ಕುಲವಿಹೀನ ಆ ಕರ್ಣ ನಿನಗೆ ಸರಿ ಅಲ್ವೇನೋ ಅರ್ಜುನ? ನಿಜವಾಗಿಯೂ ಕರ್ಣ ಸತ್ಕುಲ ಪ್ರಸೂತನಾದರೆ, ಒಳ್ಳೆ ವಂಶದಲ್ಲಿ ಹುಟ್ಟಿದ್ರೆ ಗುಣ, ಆಚಾರ, ಆಕಾರ, ನೀತಿ ಸರಿಯಾಗಿರ್ತಾ ಇತ್ತು, ಒಳ್ಳೆ ಕೆಲಸ ಹಿಡಿತಾ ಇದ್ದ, ಯಾವುದಾದರೂ ಉದಾತ್ತವಾದ ಉನ್ನತವಾದ ಕೆಲಸವನ್ನು ಹಿಡಿತಾ ಇದ್ದ. ತಲೆಯನ್ನು ಮಾರಿಕೊಂಡಿದ್ದಾನೆ ಕೌರವನಿಗೆ, ಒಂದು ಗೇಣು ಹೊಟ್ಟೆಗೋಸ್ಕರ ತಲೆಯನ್ನು ಮಾರಿ ಕೌರವನ ತಂಬುಲಕ್ಕೆ ಕೈಯ ಅಂತವನು. ಸಭೆ ನಡೀತಾ ಇರುತ್ತೆ ಅಲ್ಲಿ, ಎಲ್ಲೋ ಆ ಪಿಗ್ರಾನಿ ಹಿಡಿಯೋರು, ತಟ್ಟೆ ಹಿಡಿಯೋರು ಎಲ್ಲೋ ಒಳಗಡೆ ಹೋಗಿದ್ದು ಬಿಡ್ತಾರೆ. ಅಂದ್ಬಿಡ್ತಾನೆ ದುರ್ಯೋಧನ, ಏನೋ ಒಂದು ಮಾತಾಡಬೇಕು, ಕವಳ ಹಾಕ್ಕೊಂಡಿದ್ದಾನೆ, ಮುಗಿಬೇಕು ಅಂತ ಅಂದ್ಬಿಟ್ಟಿದ್ದಾನೆ. ಅಂದಾಗ ಅಲ್ಲಿ ಹಿಡಿಯೋರು ಯಾರೂ ಇಲ್ಲ. ಕರ್ಣ, ಪ್ರಭು ನನ್ನ ಕೈಗೆ ಉಗಿರ್ಬಿಡು, ಕೈ ಕೌರವನ ಬಾಯಿ ದಂಬುಲಕ್ಕೆ ಕೈಯಾಂತವನು, ನನ್ನ ಕೈ ಕೊಟ್ಟುಬಿಟ್ಟು ಇಲ್ಲಿಗೆ ಉಗಿರ್ಬಿಡು, ಹೊರಗಡೆ ಚೆಲ್ಲ ಬಂದುಬಿಡ್ತೀನಿ ಅನ್ನೋ ಕೆಲಸಕ್ಕೂ ಲಾಯಕ್ಕವನು. ಅಂತಹದ್ದನ್ನು ಮಾಡ್ತಾನೆ, ಕೌರವನ ತಂಬುಲಕ್ಕೆ ಕೈ ಹಾಕಿದವನು ಬಂಧು ಧರ್ಮರಾಜನಿಗಿಂತ ಹೆಚ್ಚು ಅಲ್ವೇನೋ ಅಂತ ಒಂದು ವರಸೆಯನ್ನು ಕೃಷ್ಣ ಎಳೆದು ಬಿಟ್ಟು ಎರಡನೇ ಪಟ್ಟನ್ನು ಗಂಟ್ಲನ್ನು ಸರಿ ಮಾಡಿಕೊಂಡು ಮತ್ತೆ ಶುರು ಮಾಡ್ತಾ ಇದ್ದಾನೆ. ಕುರುಪಾಂಡವರಲ್ಲಿ
ಕೇಡನ್ನು ಹತ್ತಿಸಿದವನು, ಇವನು ಜೂಜಾಡಿಸಿದವನು, ಇವನು ದ್ರೌಪದಿಗೆ ಅವಮಾನ ಮಾಡಿದವನು, ಇವನು ಕೇಡ ಹೊತ್ತಿಸಿ ನಿಮ್ಮ ಬೇಂಟೆಯನಾರಿಸಿದನಿವ, ಕೇಡ ಹೊತ್ತಿಸಿ ನಿಮ್ಮ ಬೇಂಟೆಯನಾರಿಸಿದನಿವ, ಜೂಜನಾಡಿಸಿ ನಾಡ ಕೊಳಿಸಿದ ಹಿಸುನನಿವ, ಇವ ಇವ ನಿಮ್ಮೆಲ್ಲರನ್ನು ಕೆಡಿಸಿ ನಾಡ ಸಂಧಾನವನು ನಾವು ಮಾತಾಡಲು ಎಂಬನು ಬಿಗಿಯಲನುವನು ಮಾಡಿಸಿದನಿ ಕಣ್ಣ. ಈ ಕಣ್ಣ ನಿಮಗತಿಹಿದವನ ಘನೇ ಎಲೆ ಧನಂಜಯ, ಈ ಕಣ್ಣ ನಿಮಗದಿಹಿದವನ ಘನೇ. ಪರಸ್ಪರ ದ್ವೇಷವನ್ನು ಬೆತ್ತಿ ನಿಮ್ಮನ್ನು ಬೇಟೆ ಆಡಿಸಿದವನು ಇವನು, ಜೂಜನ್ನು ಆಡಿಸಿ ನಿಮ್ಮ ಸರ್ವಸ್ವವನ್ನು ಕೂಡ ಕಳಚಿದವನು ಇವನು. ಸಂಧಿಗೆ ಹೋದೆ, ಏನೋ ಒಂಥರ ರಾಜಿ ಮಾಡಿಬಿಡೋಣ ಅಂತ ಸಂಧಾನಕ್ಕೆ ಹೋದರೆ ನಮ್ಮನ್ನು ಬಿಗಿಯೋದಕ್ಕೆ ಬಂದವನು ಈ ಕರ್ಣ. ಇವನ ಕೈಲಿ ಹಗ್ಗ ಇತ್ತು, ಇವನ ಕೈಲಿ ಬಾರಿತ್ತು, ನನ್ನನ್ನು ಕಟ್ಟೋದಕ್ಕೆ ಬಂದಿದ್ದ ಇವನು. ದುಶಾಸನ, ಸೈಂಧವ ಇವರೆಲ್ಲ ಹಗ್ಗ ಹಿಡಿದಿದ್ದರು. ನಾನು ನೋಡಿದೆ ಇಂಥ ಕರ್ಣ ನಮ್ಮನ್ನು ಕಟ್ಟೋಕೆ ಬಂದವನು, ನಿಮ್ಮನ್ನು ಬೇಟೆಯಾಡಿಸಿದವನು, ಜೂಜಾಡಿದವನು, ಹೀನಾಯವಾಗಿ ಅಂದವನು. ಇಂತಹ ಕರ್ಣ ನಿನಗೆ ಬಂದು ನಿನಗೆ ಹಿತವಂತ ಅಲ್ವೇನೋ ಅಂತಂದ. ಅಂದುಬಿಟ್ಟು ಮೂರನೇ ಪಟ್ಟನ್ನು ಮತ್ತೆ ತೆಗೀತಾ ಇದ್ದಾನೆ. ತೆಗೀತಾ ಗಂಟಲು, ಕೃಷ್ಣನ ಗಂಟಲು ಗದ್ಗದಿತವಾಗ್ಬಿಡ್ತು. ಅರ್ಜುನ ನೀನು ಮರೆತಿರ್ಬೋದು ಕಣೋ, ನೀನು ಮರೆತಿರ್ಬೋದು, ಸೋದರ ಮಾವನಾಗಿ ಆ ಅಳಿಯ ಆ ಅಭಿಮನ್ಯುವನ್ನು ಕಳ್ಕೊಂಡಿರೋ ದುಃಖ. ಒಲ್ಲನೆ ಅಭಿಮನ್ಯುವನು ಹಾಗೆಯಲ್ಲವೇ, ಒಲ್ಲನೆ ಅಭಿಮನ್ಯುವನು ಹಾಗೆಯಲ್ಲವೇ, ಮಾರುತಿಯ ಕೊರಲನು ಬಿಲ್ಲ ಕೊಪ್ಪಿನೊಳೆಳೆಯನೆ, ಕೆಡೆಯಸನೆ ಧರ್ಮ ಜನ ಕುಲ್ಲ ನೀತಿಯ ನೆನೆಯದಿರು ನೀನಲ್ಲಿಯವನು. ಈ ವೈರಿ ಕರ್ಣನದಲ್ಲಿಯವನು ಯಸು ಮರುಳೇ ಎಂದನು ನಿಜವ ತೋರಿಸದೆ. ಸೋದರಳಿಯ, ಅಭಿಮನ್ಯುವನ್ನು ಕಳ್ಕೊಂಡಿರೋ ದುಃಖ ನನಗೆ ಇನ್ನೂ ಕೂಡ ಇಲ್ಲಿಂದ ಮಾಸಿಲ್ಲ. ಭೀಮಸೇನ ಒಂದು ದಿವಸ ಅಕಸ್ಮಾತ್ ಯುದ್ಧಕ್ಕೆ ಹೋಗಿದ್ದಾನೆ, ಭಾರಿ ಏಟು ಬಿದ್ದಿದೆ, ಎಚ್ಚರ ತಪ್ಪಿದೆ. ಎಚ್ಚರ ತಪ್ಪಿದ ಭೀಮನಿಗೆ ವೀರನಾದರೆ ಗಾಳಿ ಬೀಸಿ ಉಪಚಾರ ಮಾಡಿ ಏಳಲಿ, ಎದ್ದ ಮೇಲೆ ಕೈಗೆ ಗದೆ ಕೊಟ್ಟು ಯುದ್ಧ ಮಾಡು ಅಂತನ್ನಬೇಕು. ವೀರನಾದರೆ ವೀರೋಚಿತವಾಗಿ ಈ ಕೆಲಸ ಮಾಡಬೇಕು. ಭೀಮನಿಗೆ ಎಚ್ಚರ ತಪ್ಪಿದೆ, ಏ ಆನೆಯಲ್ಲಿ ಒಂದು ಹಗ್ಗ ಇದೆ, ಕಟ್ಟರೋ ಕುತ್ತಿಗೆಗೆ ಅಂತ. ಭೀಮನ ಕುತ್ತಿಗೆಗೆ ಹಗ್ಗ ಕಟ್ಟಿ ಇವನ ರಥಕ್ಕೆ ಕಟ್ಟಿ ಭೀಮನನ್ನು ಸತ್ತ ಎಮ್ಮೆ ಕರುವನ್ನು ಎಳಸಿದಂತೇನೆ ರಥದಲ್ಲಿ ಎಳಸಿಬಿಟ್ಟ. ಎಚ್ಚರ ಇಲ್ಲದೆ ಇರೋ ಭೀಮನನ್ನು ಈ ಕೆಲಸ ಮಾಡ್ದ. ಧರ್ಮರಾಜನ ಎದೆಯಲ್ಲಿ ಒಂದು ಡೋರು, ಒಂದು ಬಿಲ ಬೀಳುವ ಹಾಗೆ ಬಾಣಪ್ರಯೋಗ ಮಾಡಿ ಅರಜೀವವನ್ನು ಮಾಡಿ, ಧರ್ಮಮೂರ್ತಿ ನಿನಗೆ ಜೀವದಾನ ಮಾಡಿದ್ದೀನಿ, ಬದುಕೊಳ್ಳೋ, ಕೊಲುವಡೆ ಅವ್ವೆಗೆ ಮಾತು ಕೊಟ್ಟಿ, ಹನು ಅಮ್ಮನಿಗೆ ಮಾತು ಕೊಟ್ಟಿದ್ದೇನೆ, ಬದುಕೋ ಬಡಪಾಯಿ, ಬದುಕೋ ಹೋಗು ಅಂತ ಹೇಳಿ ಅಣ್ಣನಿಗೆ ಧರ್ಮರಾಜನಿಗೆ ಜೀವದಾನ ಮಾಡಿದವನು. ಇವನು ಬಂಧು, ಧರ್ಮರಾಜನಿಗೆ ಕೆಟ್ಟ ಮಾತನ್ನು ಆಡಿದವನು ಇವನು ಬಂಧು. ತುಂಬಿದ ಸಭೆಯಲ್ಲಿ ಕೌರವ ತೊಡೆ ತಟ್ಟಿ ತನ್ನ ತೊಡೆಯನ್ನು ತಟ್ಟಿಕೊಂಡು, ದ್ರೌಪದಿ ಆ ಬಡವರು ಆ ಬಡಪಾಯಿಗಳು ಪಾಂಡವರನ್ನು ಏಕೆ ನೆಚ್ಚಿಕೊಂಡಿದೀಯಾ, ಬಾ ನಾನು ಅಂತಃಪುರಕ್ಕೆ ಬಾ, ನನ್ನ ತೊಡೆಯ ಮೇಲೆ ಬಾ ಅಂತ ಕೌರವ ತೊಡೆ ತಟ್ಟಿದಾಗ ತೊಡೆ ಮುರಿದು ಸಾಯಿ ಶಾಪ ಕೊಟ್ಟಲು ದ್ರೌಪದಿ. ಕರ್ಣ ಅಲ್ಲೇ ಇದ್ದ, ಹೋಗು ದ್ರೌಪದಿ ಹೋಗು, ಹೇಗೂ ನಿಂಗೆ 5 ಜನ ಗಂಡರಂದಿದ್ದಾರೆ ಇದ್ದಾರೆ, ಕೌರವ ಒಬ್ಬ, 6ನೇವನು
ಹೋಗು ಕೌರವನ ಅಂತಃಪುರಕ್ಕೆ ಹೋಗು. ಈ ನೀಚನ ಬಾಯಲ್ಲಿ ಈ ಮಾತು ಬಂತು. ತುಂಬಿದ ಸಭೆಯಲ್ಲಿ ದುಶ್ಯಾಸನ ಸರಗನ್ನ ಎಳಿತಾ ಇದ್ದರೆ, ತುರುಬನ್ನ ಎಳಿತಾ ಇದ್ದರೆ, ದೇಹಿಯಿಂದ ಎಲ್ಲರನ್ನು ಕೂಡ ಬೇಡ್ಕೊಂಡ್ಲು. ಧರ್ಮಾತ್ಮನಾಗಿದ್ದರೆ ಈ ಕರ್ಣ ಹೋಗಿ ಬಿಡಿಸ್ತಾ ಇದ್ದ, ಕೌರವ ಈ ಕೆಲಸ ಮಾಡಬೇಡ, ದುಶ್ಯಾಸನ ಈ ಕೆಲಸ ಮಾಡಬೇಡ, ಇಂಥ ಅಕಾರ್ಯ ನಡೆದರೆ ನಿಮ್ಮ ಕಡೆ ನಾನು ಇರೋಲ್ಲ ಹೇಳಬೇಕಾಗಿತ್ತು ಕರ್ಣ. ಇವನು ಧರ್ಮಾತ್ಮನೇ, ದ್ರೌಪದಿಗೆ ಅವಮಾನ ಮಾಡಿದವನು ಇವನು, ಬಂಧು ಭೀಮನನ್ನ ಸತ್ತ ಎಮ್ಮೆ ಕರೆದ ಹಾಗೆ ಎಳ್ಕೊಂಡು ಹೋದವನು ಇವನು, ಬಂಧು ಧರ್ಮರಾಜನನ್ನ ಬದುಕೋ ಪರದೇಶಿಯಿಂದವನು, ಬಂಧು ಜೂಜಾಡೋ ಪ್ರೋತ್ಸಾಹ ಕೊಟ್ಟವನು, ಬಂಧು ಕಾಡಿಗೆ ಕಳಿಸಿದವನು, ಬಂಧು ಅಭಿಮನ್ಯುವನ್ನ ಕೊಂದವನು, ಬಂಧು ಅಲ್ವೇನೋ ಇವನು, ಬಂಧು ಅಲ್ವೇನೋ ನಿಮ್ಮ ಅಣ್ಣ ಅಲ್ವೇನೋ. ಮೇಲ್ಮೇಲೆ ಕೃಷ್ಣ ಮಾತಾಡಿಬಿಟ್ಟ, ದಪ್ಪಾಗ್ಬಿಟ್ಟ ಅರ್ಜುನ. ಒಂದಕ್ಕೂ ಕೂಡ ಇವನು ಹೌದು ಕಾಣುತ್ತಲ್ಲ, ಕೃಷ್ಣ ಹೇಳಿದ ನಿಜ, ಹೌದು ಹೌದು ಅಲ್ಲ, ಈ ಥರ ಆಗ್ಬಿಡ್ತು ಅರ್ಜುನ, ಬೆಪ್ಪಾಗ್ಬಿಟ್ಟ. ಈ ತರಹ ಕೃಷ್ಣ ಈ ಬಿರುಸಾದ ಉಪನ್ಯಾಸದಿಂದ ಮಾಯೆಯನ್ನು ಬೀಸ್ಬಿಟ್ಟ. ಬೀಸಿದನು ನಿಜ ಮಾಯೆಯನು, ದೊಳ್ಳಾಸದಲ್ಲಿ ಹರಹಿದನು ತಮವನು, ರೋಷವನು ಬಿತ್ತಿದನು ಮನದಲ್ಲಿ ನರನ ಕರಿ ಮಾಡಿ. ಐಸೆ ಬಳಿಕೇನು ಎನ್ನಖಿಲ ಗುಣದೋಷ ನಿನ್ನದು, ಎನ್ನಖಿಲ ಗುಣದೋಷ ನಿನ್ನದು, ಪುಣ್ಯ ಪಾಪದ ವಾಸಿ ನಮಗೆ, ಪುಣ್ಯ ಪಾಪದ ವಾಸಿ ನಮಗೆ, ಕೆನು ಕೊಂಡನು ಧನುವನ ಪಾಥ. ನಿಜ ಮಾಯೆಯನ್ನ ಅರ್ಜುನನ ಮೇಲೆ ಬೀಸಿಬಿಟ್ಟ, ತಮವನ್ನ ಬಿತ್ತಿಬಿಟ್ಟ, ಅರ್ಜುನನನ್ನ ಕಲಿ ಮಾಡಿಬಿಟ್ಟ, ಯುದ್ಧಕ್ಕೆ ಹುರಿದುಂಬಿಸಿಬಿಟ್ಟ, ಕಲಿ ಮಾಡಿಬಿಟ್ಟ. ಅರ್ಜುನ ಇಷ್ಟೇ ತಾನೆ, ಒಪ್ಪಿಕೋಬೇಕು ತಾನೆ, ಕರ್ಣನನ್ನು ಹೊಡಿಬೇಕು ತಾನೆ ಅಂತಂದುಬಿಟ್ಟು ಅರ್ಜುನ ಸರಿ. ಬಳಿಕ ಇನ್ನೇನು, ಅಖಿಲ ಗುಣದೋಷ ನಿನ್ನದು, ಪೂರ್ತಿ ಒಪ್ಪಿಗೆ ಆಗಿಲ್ಲ ಅರ್ಜುನಿಗೆ. ಆದ್ದರಿಂದ ಕೃಷ್ಣ ಇದರಲ್ಲಿ ಆಗುವ ಗುಣ ದೋಷ ಏನಿದ್ರೂ ಕೂಡ ಅದು ಎಲ್ಲ ನಿನಗೆ ಸೇರಿದ್ದು. ಇದರ ಪಾಪ ಪುಣ್ಯ, ಕರ್ಣನನ್ನು ಬರಬಹುದಾದ ಪಾಪ ನಿನಗೆ ಸೇರಿದ್ದು, ಬರಬಹುದಾದ ಪುಣ್ಯ ನಿನಗೆ ಸೇರಿದ್ದು. ಪಾಪ ಪುಣ್ಯ ದೋಷ ಮತ್ತು ಗುಣ ಅದೆಲ್ಲವೂ ಕೂಡ ನಿನಗೆ ಸೇರಿದ್ದು, ನನಗೆ ಹಾಕಿದು ಅಂಥೇಳಿ ಮೆಲ್ಲಗೆ ಧನಸ್ಸನ್ನು ಎತ್ಕೊಂಡ. ಹಾಗಬಾ ದಾರಿಗೆ, ಹಿಡಿ ಧನಸ್ಸನ್ನು ಅನುವಾಗು. ಹಿಡಿ ಧನುವನು ಅನುವಾಗು, ಸಾಕಿನ್ನೆಡ ಬಲನ ಹಾರದಿರನು, ಕೈ ಗಡಿಯ ನೆಚ್ಚನು ನೂರು ಶರದಲ್ಲಿ ಸೂತನಂದನನ, ತೊಡಗಿತೆ ಕಕ್ಕುಲಿತೆ ಮನದಲ್ಲಿ ಫಡಾಯನು, ದ ನೂರಂಬ ನೆಡೆಯಲಿ ಕಡಿದು ಬಿಸುಟನು, ಸೆಳೆದು ಕಿಗ್ಗಟ್ಟಿನ ಕಠಾರಿಯನಿ. ಇಡೀ ಧನಸ್ಸನ್ನ ಎಡಬಲನ ಹಾರದಿರು, ಆ ಕಡೆ ಈ ಕಡೆ ನೋಡಬೇಡ, ಗುರಿ ಕುದುರೆಯಂತೇನೆ ಒಂದೇ ಗುರಿ ಕರ್ಣ, ಒಬ್ಬನೇ ನಿನಗೆ ಕಾಣಬೇಕು. ಧನಸ್ಸನ್ನ ಹಿಡಿ ಅನುವಾಗು, ಹಾರದಿರು ಕೈಗಡಿಯಲಿ ಹೊಡಿ ಅಂದಾಗ ನೂರು ಬಾಣವನ್ನು ಹೂಡಿ ಕರ್ಣನ ಮೇಲೆ ಸುರಿಸಿಬಿಟ್ಟ. ಇನ್ನೂ ರಥದ ಅಚ್ಚಿನ ಹತ್ರ ಇದ್ದಾನೆ, ಭೂಮಿಯ ಮೇಲಿದ್ದಾನೆ, ಮೊಳಕಾಲುಗಳೆಲ್ಲ ರಕ್ತದ ಕೆಸರಿನಲ್ಲಿ ಹೂತು ಹೋಗಿದೆ. ರಥವನ್ನು ಸರ್ವಶಕ್ತಿಯಿಂದ ಎತ್ತುತ್ತಾ ಇದ್ದಾನೆ. ರಥವಂಕ ಅದೃಷ್ಟವಶಾತ್ ಮೇಲಕ್ಕೆ ಬಂತಂತೆ. ಇಷ್ಟರಲ್ಲಿ ರಥ ಮೇಲಕ್ಕೆ ಬಂತು, ಕರ್ಣ ಎದ್ದ.
ಅಷ್ಟರಲ್ಲಿ ಅರ್ಜುನನ ಕಡೆಯಿಂದ 100 ಬಾರ ಬರೋಣ, ತೊಡಗಿತೆ ಕಕ್ಕುಲಿತೆ ಕಕುಲಾತಿ ಹೋಯ್ತೆ ಅರ್ಜುನ ಅಂತ ಅಂದ್ಕೊಂಡು ಕಿಗ್ಗಟ್ಟಿನಲ್ಲಿ ಒಂದು ಕಠಾರಿ ಇತ್ತು. ಧನುರ್ಬಾಣಗಳು ಯಾವುದೂ ಇಲ್ಲ ಇವನ ಹತ್ರ, ಒಂದು ಕಠಾರಿ ಮಾತ್ರ ಸೊಂಟದಲ್ಲಿತ್ತು. ಆ ಕಠಾರಿಯನ್ನೇ ತಗೊಂಡು ಅದನ್ನು ತಿರುಗಿಸಿ ತಿರುಗಿಸಿ ಅರ್ಜುನ ಹೊಡೆದ 100 ಬಾಣವನ್ನು ಕೂಡ ಕರ್ಣ ಕತ್ತರಿಸಿ ಹಾಕಿದ್ದಾನೆ. ಕತ್ತರಿಸಿ ಹಾಕಿ ಕೈಕಾಲು ಮುಖವನ್ನು ತೊಳಿತಾ ಅತಿರಥ ಭಯಂಕರ ಕರ್ಣ ರಥವನ್ನು ಹತ್ತುತ್ತಾ ಇದ್ದಾನೆ. ರಥ ಬಸಂತೈಸಿದನು, ರಥ ಬಸಂತೈಸಿದನು, ಬಲಿಕತಿ ರಥ ಭಯಂಕರನೇರಿದನು ನಿಜ ರಥವನು. ಅತಿ ಹರುಷದಲ್ಲಿ ತೊಳೆದನು ಚರಣ ಕರತಳವ, ಪೃಥಿವಿ ನೆನೆದ ಪಕಾರ ಲೋಕ ಪ್ರಥಿತವಾಯಿತು. ಈ ಪೃಥಿವಿ ನೆನೆದ ಪಕಾರ ಲೋಕ ಪ್ರಥಿತವಾಯಿತು. ಸಾಕು ಬದುಕಲಿ ಪೃಥಯ ಮಕ್ಕಳು, ಸಾಕು ಬದುಕಲಿ ಪೃಥಯ ಮಕ್ಕಳನುತ್ತ ಕೊಂಡನು ನಗುತ ವೀಣಯವ. ಕುಮಾರವ್ಯಾಸನಿಗೂ ಕೂಡ ಕರ್ಣನ ಮೇಲೆ ವಿಶೇಷವಾದ ಪ್ರೇಮ. ನಿನ್ನೆ ಒಂದು ಪದ್ಯದಲ್ಲಿ ಬಂತು, ಬಡಿಸುವೆನು ಕರ್ಣ ರಸಾಯನವ ಅಂತ. ಕರ್ಣ ರಸಾಯನವನ್ನು ಮಾಡ್ತಾ ಇದ್ದಾನೆ. ರಥವ ಸಂತೈಸಿದನು, ಬಳಿಕ ಅತಿರಥ ಭಯಂಕರನೇರಿದನು ನಿಜರಥವನ್ನು. ಪೃಥಿವಿ ನೆನೆದ ಅಪಕಾರ ಲೋಕಪ್ರಥಿತವಾಯಿತು. ಪೃಥಯ ಮಕ್ಕಳು ಬದುಕಲಿ, ಏನು ಪ್ರಾಸವನ್ನು ಹಾಕ್ತಾ ಇದ್ದಾರೆ. ಭೂಮಿ ನಿಮಗೆ ಕೈ ಕೊಟ್ಟುಬಿಡ್ತು, ಭೂಮಿ ರಥವನ್ನು ಹೊಂಡದಲ್ಲಿ ಹಿಡಿದು ಹಾಕ್ಬಿಡ್ತು, ಲೋಕಪ್ರಥಿತವಾಯಿತು. ಈ ವಿಚಾರ ಕರ್ಣನಿಗೆ ಸಾರಥಿ ಇಲ್ಲ ಅನ್ನೋದು ಗೊತ್ತಿದೆ. ಕರ್ಣ ರಥ ಹತ್ತಿಲ್ಲ, ನೆಲದ ಮೇಲೆ ಇದ್ದಾನೆ ಅನ್ನೋದು ಗೊತ್ತಿದೆ. ಪೃಥಿವಿಯ ಅಪಕಾರ ಗೊತ್ತಿದೆ. ಅಮ್ಮನಿಗೆ ಮಾತನ್ನು ಕೊಟ್ಟಿದ್ದೆ ಪೃಥಯ ಮಕ್ಕಳು ಬದುಕಲಿ, ಕುಂತಿಯ ಮಕ್ಕಳು ಅವರು ಬದುಕಲಿ ಅಂಥೇಳಿ ಕರ್ಣನಿಗೆ ಒಂದು ಥರ ವೈರಾಗ್ಯ ಬಂದುಬಿಟ್ಟಿದೆ. ನೆಲದ ಮೇಲೆ ಇದ್ದರೂ ಕೂಡ ಹೊಡೆಯೋಕೆ ಶುರು ಮಾಡಿಬಿಟ್ಟನೆ, ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂಥೇಳಿ ಕರ್ಣ ರಥವನ್ನು ಹತ್ತಿರ ಧನುಸ್ಸನ್ನು ಕೈಯಲ್ಲಿ ತಗೊಂಡ. ಕುದುರೆಗಳು ಹೊಂಡದ ಕಡೆ ಮುಖ ಇದ್ದುಬಿಡ್ತು, ತಿರುಗಿಸ್ದ. ಕುದುರೆಗಳನ್ನು ಅರ್ಜುನನ ಕಡೆ ತಿರುಗಿಸಿಬಿಟ್ಟು ಸ್ವಲ್ಪ ಅರ್ಜುನ ಹತ್ತತ್ರ ತಂದಿದ್ದಾನೆ. ಸೈನ್ಯಕ್ಕೆ ಧೈರ್ಯವನ್ನು ತುಂಬುತ್ತಾ ಇದ್ದಾನೆ. ಧನುವ ಕೊಂಡನು ಹಯವಜರೆದ ಅರ್ಜುನನ ತರುಬಿದನು, ಅಖಿಲ ಕುರು ಬಲವನಧಿಗ ಭಯವ ನಿತ್ತು ಮುಸುಕಿದ ನಂಬಿನಲಿ ನರನ ಕನಲಿದವು ನಿಸ್ಸಾಲ ರಿಪುನೃಭಜನವ ಬೈದವು ಕಹಳೆ ಬಹುವಿಧ ನಿನದದಲಿ ಗರ್ಜಿಸಿದವು ಎರಡೊಡ್ಡಿನಲಿ ಘನವಾದ್ಯ. ಧನಸ್ಸನ್ನು ತಗೊಂಡ, ಕುದುರೆಯನ್ನು ತಿರುಗಿಸಿದ, ಅರ್ಜುನನ ಕಡೆಗೆ ಬಂದ, ಕಲಿಯಾಗುವಂತ ಹೇಳ್ದ, ತರುಬಿದ ಅರ್ಜುನನನ್ನು ತನ್ನ ಪರಿವಾರಕ್ಕೆಲ್ಲ ಅಭಯವನ್ನು ಕೊಟ್ಟಿದ್ದಾನೆ. ಅಭಯವನ್ನು ಕೊಡೋಣ. ಕರ್ಣ ಮತ್ತೆ ರಥವೇರಿದಾಗ ನಿಸ್ಸಾಳವನ್ನು ನಾನಾ ವಿಧವಾದ ರಣವಾದ್ಯಗಳನ್ನು ಬಾರಿಸ್ತಾ ಇದ್ದಾರೆ. ಅರ್ಜುನನನ್ನು ಬೈತಾ ಇದ್ದಾರೆ. ನೆಲದ ಮೇಲೆ ಇದ್ದಾಗಲೇ ಯುದ್ಧ ಶುರು ಮಾಡಿಬಿಟ್ಟ ಅರ್ಜುನ ಅಂಥೇಳಿ ಅರ್ಜುನನನ್ನು ಶತ್ರು ಪಕ್ಷದವರನ್ನು ಕೌರವರ ಕಡೆಯವರು ಬೈತಾ ಇದ್ದಾರೆ. ಎರಡೊಡ್ಡಿನಲ್ಲಿ ರಣವಾದ್ಯವನ್ನು ಬಾರಿಸ್ತಾ ಇದ್ದಾರೆ. ಬಾರಿಸ್ತಾ ಇದ್ದಾಗೇನೆ ಸಂಜಯ ಮುದುಕನಿಗೆ ಒಂದು ಸಾರಿ ಸಂತೋಷ ಆಗಲಿ ಅಂಥೇಳಿ, ಮಹಾರಾಜ ನಿಮ್ಮ ಕರ್ಣ ನಿಮ್ಮ ಸೇನಾಧಿಪತಿ ಅಳುಕಿದನೆ, ಸಾರಥಿ ಹೋದ ಅಂತ ವ್ಯಥೆಯಾಯಿತೇ. ಅಳುಕಿದನೆ ರಥ ಮುಗ್ಗಿದರೆ, ಅಳುಕಿದನೆ ರಥ ಮುಗ್ಗಿದರೆ ಕಳಬಳಿದನೆ ಶಲ್ಯಾಪ ಶರಣಕ್ಕೆ
ಕೆಲಬಲನ ಹಾರಿದನೆ ನರನವ ಗಡಿಸಿ ಕಾದಿದಡೆ ಬಲಿಮಥನ ಮಧ ಭಾಬು ಪಾಂಡವ ಬಲ ದಿಶಾಬದ ರಾಯ ಮದನ ಪ್ರಳಯ ಕರ ಭಾಪೆಂದು ಹೊಗಳಿತು ವಂದಿ ಸಂದೋಹ ಅಳುಕಿದನೆ ರಥ ಮುಗ್ಗಿದರೆ ರಥ ಹೂತು ಹೋದರೆ ಸ್ವಲ್ಪವೂ ಕೂಡ ಕರ್ಣನಿಗೆ ಆ ವೀರತ್ವ ಅದು ಯಾವುದೂ ಕೂಡ ಕಡಿಮೆ ಆಗಲೇ ಇಲ್ಲ. ರಥ ಮುಗ್ಗೋದರೂ ಒಂದೇ ಥರ ಧೀರನಂತೆ ಇದ್ದ. ಕಳವಳಿಸಿದನೆ ಶಲ್ಯಾಪಹರಣಕ್ಕೆ, ಶಲ್ಯ ಬಿಟ್ಟು ಹೋದ, ಶಲ್ಯನ ಅಪಸರಣವಾಯಿತು. ಜಗ್ಗಲಿಲ್ಲ ಕರ್ಣ, ಹೋಗೋ ನಾನೇ ಸಾರಥ್ಯವನ್ನು ಮಾಡ್ಕೊಳ್ತೇನೆ ಅಂಥೇಳಿ ಕರ್ಣ ತಾನೇ ಸಾರಥ್ಯವನ್ನು ಮಾಡಿಕೊಂಡು ಮುಂದುವರಿಸಿದ. ಕೆಲಬಲನ ಹಾರಿದನೆ ನರನು ಅವಗಡಿಸಿ ಕಾರಿದೊಡೆ. ಅರ್ಜುನ ಇಂಥ ಪರಿಸ್ಥಿತಿಯಲ್ಲಿ ಯುದ್ಧ ಮಾಡಿದರೂ ಕೂಡ ಅಕ್ಕಪಕ್ಕದಲ್ಲಿ ಅಯ್ಯೋ ನೆಲದ ಮೇಲೆ ಇದ್ದೀನಿ ಅರ್ಜುನ ಬಂದುಬಿಟ್ಟ ಬರ್ರೋ ಅಂಥೇಳಿ ಯಾರನ್ನಾರು ಕರೆದನೇನು? ಶ್ವಥಾಮ ಕೃಪಾಚಾರ್ಯರೇ ಅರ್ಜುನ ಬರ್ತಾ ಇದ್ದ. ಕೆಲಬಲವನ್ನು ಕರ್ಣ ನೋಡಿದ್ನೇನು? ನೋಡಲಿಲ್ಲ. ಧೀರೋದಾತ್ತ ವೀರಾದಿವೀರ ತಕ್ಷಣವೇನೆ ಕರ್ಣನ ಕಡೆ ಹೊಗಳು ಭಟ್ಟರು ಹೊಗಳೋಕೆ ಶುರು ಮಾಡಿಬಿಟ್ರು. ಬಲಿಮಥನ ಮಜ ಬಾಪು ಪಾಂಡವ ಬಲ ದಿಶಾಪಟ ರಾಯ ಮದನ ಪ್ರಳಯ. ಮನ್ಮಥ ಅನ್ನೋವನಿಗೆ ಪ್ರಳಯಹರ, ಪ್ರಳಯಕಾಲದ ರುದ್ರ ಬಾಪು ಅಂಥೇಳಿ ಆ ವಂದಿಗಳು ಕರ್ಣನನ್ನು ಹೊಗಳ್ತಾ ಇದ್ದಾರೆ. ಹೊಗಳ್ತಾ ಇರೋಣ. ಧೃತರಾಷ್ಟ್ರನಿಗೆ ಯಥಾ ಪ್ರಕಾರ ಬಾಯಿ ಕಿವಿವರಿಗೆ ಹೋಗ್ಬಿಡ್ತು. ಹಾ, ಕರ್ಣನನ್ನು ಹೊಗಳಿದ್ರೆ ಅದರ ಮೇಲಕ್ಕೆ ಬಂದೆ ಅರ್ಜುನನಿಗೆ ಮಾರ ಅಂತನೇ. ಹಾಂ, ಮುಂದೇಳು ಮುಂದೇಳು ಅನ್ನೋಣ. ಸ್ವಲ್ಪ ಉತ್ಸಾಹ ಬರೆಸ್ತಾನೆ ಸಂಜಯ, ತಕ್ಷಣ ಅಲ್ಲೇ ಜಿಗಿಟಿ ಬಿಡ್ತಾನೆ. ಮಹಾರಾಜ ಹೆಚ್ಚಿಗೆ ಸ್ವಲ್ಪ ಹತೋಟಿ ಮಾಡ್ಕೋ, ನಿಂತು ಬಿಡುತ್ತೆ ಅಗ್ಗ ಬಾಯಿ. ಅಲ್ಲೇ ಹೋಗಿಬಿಟ್ಟು ಸಂತೋಷದಿಂದ ಬಾಯಿ ಹಾಗೇ ನಿಂತು ಬಿಡುತ್ತೆ, ನಿಲ್ಲಿಸ್ಕೋಬೇಡ. ಕರ್ಣ ಇಷ್ಟೆಲ್ಲ ಮಾಡ್ದ ಅಂತ ಉಬ್ಬಿ ಹೋಗಬೇಡ. ಜೂಜುಗಾರರ ಸಿರಿ ಸಂಪತ್ತು ಅಷ್ಟೇ, ಭಾಳ ಹೊತ್ತಿರೋದಿಲ್ಲ. ಒಂದು ಆಟ ಇಸ್ಪೀಟ್ನಲ್ಲಿ ಬಂದುಬಿಡುತ್ತೆ, ದುಡ್ಡು ಭರ್ತಿ ಬಂದುಬಿಡುತ್ತೆ. ಆಯಿತು ಅಂತ ಸಂತೋಷ ಪಡೋ ಕೆಲಸ ಇಲ್ಲ, ಮುಂದಿನ ಆಟದಲ್ಲಿ ಎಲ್ಲ ಹೋಗುತ್ತೆ. ಇಂಥದ್ದು ಅಂತ ಒಂದು ನಾಲ್ಕಾರು ಉದಾಹರಣೆಯನ್ನು ಹೇಳ್ತಾನೆ. ಇದೆಲ್ಲ ಭಾಳ ಹೊತ್ತು ಇರೋರಲ್ಲ. ಅರಸ ಕೇಳೈ ಜೂಜುಗಾರರ ಸಿರಿಯ ಸಡಗರ, ಜೂಜುಗಾರರ ಸಿರಿಯ ಸಡಗರ ಕಲಿವಗಲ ತಾವರೆಯ ನಗೆ ಸಜ್ಜನರ ಖಾತಿ ನಿತಂಬಿನಿ ಸ್ನೇಹ ಪರಮಯೋಗಿಯಲೀಲೆ ಕೌರವರ ರಸ ನೊಡ್ಡಿನ ಜಯವು ಪರಮಯೋಗಿಯಲೀಲೆ ಕೌರವರ ರಸ ನೊಡ್ಡಿನ ಜಯವು ಇದೀ ಸರಗರುಡಿ ಒಂದೇ ಶ್ರಮವ ಕೊಡುವುದು ಶಕ್ರಧನುವೆಂದ. ಎಲ್ಲ ಎಷ್ಟು ತರಹ ಉಪಮಾನವನ್ನು ಕೊಡ್ತಾ ಇದ್ದಾನೆ ಮಹಾರಾಜ. ನಿನ್ನ ಸಂತೋಷ ಬಹಳ ಹೊತ್ತು ಇರೋರಲ್ಲ ಅಂತ. ಅದು ಹೇಗೆ ಅಂತಂದರೆ ಜೂಜುಗಾರರ ಸಿರಿಯ ಸಡಗರ, ಜೂಜುಗಾರರ ಸಿರಿಯ ಸಂಪತ್ತು ಭಾಳ ಹೊತ್ತು ಇರೋದಿಲ್ಲ. ಕಲಿವಗಲ ತಾವರೆಯ ನಗೆ, ಸೂರ್ಯ ಮುಳುಗೋಕಾಗಿರ್ತಾನೆ, ಕಮಲ ನಗುತ್ತಾ ಇರುತ್ತೆ, ಭಾಳ ಹೊತ್ತಿಲ್ಲ. ಮುಳುಗಿದ ಕೂಡಲೇ ಕಮಲ ಮಂಕಾಗ್ಬಿಡುತ್ತೆ, ಮುಚ್ಚೋಗ್ಬಿಡುತ್ತೆ, ಭಾಳ ಇರೋದಿಲ್ಲ. ಆಮೇಲೆ ಸಜ್ಜನರ ಖಾತಿ, ಸತ್ಪುರುಷರಿಗೆ ಸಿಟ್ಟು ಬಂದುಬಿಡುತ್ತೆ. ನಿತಂಬಿನಿ ಸ್ನೇಹ, ವಿಲಾಸಿನಿಯರ ಸ್ನೇಹ, ಬೆಲೆವಣ್ಣಿನ ಸ್ನೇಹ, ದುಡ್ಡಿರೋಷ್ಟು ಹೊತ್ತು ಇರುತ್ತೆ, ಹೆಚ್ಚೊತ್ತು ಇರೋದಿಲ್ಲ. ಪರಮಯೋಗಿಯ ಲೀಲೆ, ಒಂದೊಂದು ಸಾರಿ ಯೋಗೀಶ್ವರರು ಕೂಡ ಸ್ವಲ್ಪ ಸಂಗೀತ ಕೇಳೋಣ ಅಂತ ಬಂದಾಗಿ ಬರ್ತಾರೆ. ಕೌರವರ ಅರಸನ ಒಡ್ಡಿನ ಜಯ, ಅಧರ್ಮರು ಅಧರ್ಮರ ಯುದ್ಧದ ಜಯ,
ಬಹಳ ಹೊತ್ತು ಇರೋದಿಲ್ಲ. ಹಾಗೆ ಶಕ್ರಧನುವೆಂದ ಇಂದ್ರನ ಬಿಲ್ಲು ಇದೆಯಲ್ಲ, ಕಾಮನ ಬಿಲ್ಲು, ಒಂದು ಗಳಿಗೆ ಒಂದು ಅರ್ಧ ಗಂಟೆ ಕಾಣುತ್ತೆ ಅಬಾಬಾ ಅಂದರೆ ಹೋಗ್ಬಿಡುತ್ತೆ. ಇಂದ್ರಧನು ಇದ್ದ ಹಾಗೆ ಇದಿಷ್ಟೂ ಕೂಡ ಬಹಳ ಹೊತ್ತು ಇರೋದಿಲ್ಲ, ಬಹಳ ಸಂತೋಷ ಪಟ್ಕೋಬೇಡ, ಆಯಿತು ಆಮೇಲೆ ಹೇಳು ಅಂತ ಅಂದಾಗ ಕರ್ಣ ರಥವನ್ನು ಏರಿ 10 ಬಾಣದಿಂದ ಅರ್ಜುನನ ಕುದುರೆಗೆ ಹೊಡೆದ. 10 ಶರದಲ್ಲಿ ತುರಗವನ್ 30 ಮುರವೈರಿಯನ್ 90 ಫಲು ಗುಣನನು 50 ಕಬಿಯ ಮತ್ತೆ 30 ಮಗುಳರ 60 ನರರಥವಾ 150 ಶರದಲ್ಲಿ ಗಾಯ ಗಾಣಿಸಿದನು ಚತುರ್ಬಲವ. ಹೀಗೆ ಮೇಲೆ ಮೇಲೆ ಕರ್ಣ ಬಾಣಪ್ರಯೋಗವನ್ನು ಮಾಡಿ 96 ಬಾಣಗಳಿಂದ ಅರ್ಜುನನನ್ನು ಗಾಯ ಮಾಡಿದ್ದಾನೆ. ಅರ್ಜುನನ ಕಡೆಯವರಿಗೆ ಸ್ವಲ್ಪ ಭಯವೇ ಉಂಟಾದಾಗೆ ಆಗಿದೆ. ಪರಾಕ್ರಮ ಅಗ್ನಿಯನ್ನು ಮೆರಿತಾ ಇದ್ದಾನಂತೆ. ಕರ್ಣನ ಪರಾಕ್ರಮವನ್ನು ವಿಕ್ರಮ ಧನಂಜಯ ವಿಕ್ರಮಾಗ್ನಿ ಅಂತ ಹೇಳಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಬಲ ಜಲಧಿ ಸುಳಿಗೊಂಡು ಪಾರ್ಥನ ಬಳಿಗೆ ತೆಗೆದುದೀತನ ಕಲಿದನದ ವಿಕ್ರಮ ಧನಂಜಯನ್ ಆಧನಂಜಯನ ಅಳುಕಿದರು ಭೀಮಾದಿಗಳು ತಲ್ಲಲಿಸಿತು ಆಚೆಯ ಥಟ್ಟು ತಲ್ಲಲಿಸಿದ ಆಚೆಯ ಥಟ್ಟು ಕೌರವ ದಲದ ಕಲ ಕಲ ಕೆಟ್ಟುದು ಒಂದರೆಗಳಿಗೆ ಮಾತ್ರದಲ್ಲಿ. ಸುಳಿಗೊಂಡು ಪಾರ್ಥ ಎಲ್ಲಿದ್ದಾನೆ ಅಂತ ಹುಡುಕಿ ಪಾರ್ಥನ ಮುಂದೆ ಬಂದು ಕರ್ಣನ ವಿಕ್ರಮಾಗ್ನಿ ಆ ಧನಂಜಯನ ಅರ್ಜುನನನ್ನ ಹೊಡೆದು ಹಾಕಿದೆ. ಅರ್ಜುನ ಅಳುಕಿದ್ದಾನೆ. ಭೀಮಾರಿಗಳು ಎಲ್ಲರಿಗೂ ಕೂಡ ಭಯ ಉಂಟಾಗಿದೆ. ಕೌರವ ದಳಕ್ಕೆಲ್ಲ ಉತ್ಸಾಹ, ತುರಿ ಗಳಿಗೆಯಲ್ಲಿ ಕರ್ಣ ತುರಿ ಆಟ ಚೆನ್ನಾಗಿ ಆಡದ ಅಂತ ಇದ್ದಾರೆ. ಈ ಧನಂಜಯ ಕರ್ಣನ ವಿಕ್ರಮಾಗ್ನಿಯಿಂದ ಸ್ವಲ್ಪ ತಗ್ಗಿದಂತೆ ಕಾಣ್ತಾ ಇದ್ದಾನೆ. ಅರ್ಜುನನಿಗೆ ಅದೇನು ಸಿಟ್ಟು ಬಂತೋ, ಶಿವಶಿವ ಅಂತ ಇದ್ದಾನೆ ಕವಿ. ಶಿವಶಿವ ಕಣೆಯ ಕಡೆವಳೆಗಾಲ ಪ್ರಳಯಕಾಲದ ಮಳೆಯ ಹಾಗೆ ಅರ್ಜುನನ ಬಾಣಗಳು ನುಗ್ಗುತ್ತಾ ಇದೆ ಕರ್ಣನ ಮೇಲೆ. ಕರ್ಣನ ರಥ ಧ್ವಜ ಕುದುರೆಗಳ ಮೇಲೂ ಎಲ್ಲದರ ಮೇಲೂ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಅರ್ಜುನನ ಬಾಣಾಘಾತದಿಂದ ಕರ್ಣನ ರಥದ ಧ್ವಜದಂಡ ಮುರಿದು ರಥಾಗ್ರದಲ್ಲಿ ಬಿದ್ದುಬಿಡ್ತು. ಮಹಾರಥ ಧ್ವಜದಂಡ ಬೀಳೋಣ ತಮ್ಮ ತಮ್ಮಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಕೃಪಾಚಾರ್ಯರೇ, ಅಶ್ವತ್ಥಾಮ, ಏನಪ್ಪ ಇದು, ಕರ್ಣನ ರಥದ ದಂಡ ಬೀಳ್ತಾ ಇದೆಯಲ್ಲ. ಮಹಾಧ್ವಜ ದಂಡ ಬಾತದ ದಾಮರದ ದಳ ಬುಳಕೆ ಹೆದರಿದು ಮಹಾದೇವ ಏನ ಹೇಳುವೆನೈ ಮಹೀಬದಿಯೇ ಧೂಮ ಚುಂಬಿತ ಚಿತ್ರದಂದೆ ಧೂಮ ಚುಂಬಿತ ಚಿತ್ರದಿಂತೆ ಸನಾಮರಿದ್ದುದು ಸೌಬಲಾಶ್ವತ್ಥಾಮಕೃಬ ಕೃತವರ್ಮಗಾರಿಗಳು ಒಂದು ನಿಮಿಷದಲ್ಲಿ ಮಹಾಪಶಕನ ಯಾಕೋ ವಿಪರೀತವಾಗ್ತಾ ಇದೆ. ಮಹಾಧ್ವಜದಂಡ ಬಿದ್ದು ಹೋಗ್ಬಿಡ್ತು, ಹೆದರ್ತಾ ಇದ್ದಾರಂತೆ. ಧೂಮಚುಂಬಿತ ಚಿತ್ರದಂತೆ ಆಗಿದ್ದಾರೆ. ಸೌಬಲ, ಅಶ್ವತ್ಥಾಮ, ಕೃಪಾ, ಕೃತವರ್ಮ ಇತ್ಯಾದಿಗಳು ಇದು ಯಾಕೋ ಪೂರೈಸೋಕೆ ಬರಲಿಲ್ಲ. ಭಾರೀ ಅಪಶಕನ ವಾಗ್ತಾ ಇದೆ, ಇದೇನೋ ಅಮಂಗಳ ಕಾರಿದೆ ಅಂತ ಹೇಳಿ ಎಲ್ಲರೂ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅರಿವಿಕ್ರಮವನ್ನು ಹೇಳ್ತೇನೆ. ಮತ್ತೆ ಕೇಳರಿವಿಕ್ರಮವ ನಭ ಕೊತ್ತಿತೀತನ ಶೌರ್ಯವು
ಆತನ ನೆತ್ತರಲಿ ನಾದಿದನು ನಾನಾವಿಧ ಶರಾವಣಿಯ ಹತ್ತು ಶರದಲ್ಲಿ ಕಣ್ಣ ಚಾಪವ ಕತ್ತರಿಸಿದನು ಪಾರ್ಥನು ಹತ್ತು ಶರದಲ್ಲಿ ಕಣ್ಣ ಚಾಪವ ಕತ್ತರಿಸಿದನು ಪಾರ್ಥನು ಈತನ ಚಿತ್ತದಲ್ಲಿ ಕರುಣಾರಸಕ್ಕೆ ಕಾಲಾದವಾಯ್ದ ಮುಂದಿನ ಕಥೆಯನ್ನು ಹೇಳ್ತೇನೆ, ಹರಿವಿಕ್ರಮವನ್ನು ಹೇಳ್ತೇನೆ, ಶತ್ರುವಿನ ಆ ಶೌರ್ಯವನ್ನು ಹೇಳ್ತೇನೆ ಅಂತ ಹೇಳ್ತಾ ನಾನಾ ವಿಧವಾದ ಶರಾವಳಿಗಳಿಂದ ಹತ್ತು ಬಾಣಗಳಿಂದ ಕರ್ಣನ ಕೈಯಲ್ಲಿರುವ ಚಾಪವನ್ನು ಅರ್ಜುನ ಕತ್ತರಿಸಾಕ್ಬಿಟ್ಟ. ಇಂಥದ್ದು ಎಷ್ಟೋ ನಡೆದಿದೆ. ನಿನ್ನೆ ಮೊನ್ನಿನ ಯುದ್ಧದಲ್ಲಿ ಎಷ್ಟು ಸಾರಿ ಕರ್ಣನ ಬಿಲ್ಲು ಹೋಗಿದೆಯೋ, ಎಷ್ಟು ಹೊಸ ಬಿಲ್ಲನ್ನು ತಗೊಂಡಿದ್ದಾನೋ ಗೊತ್ತಿಲ್ಲ. ಹಾಸ್ಯ ಮಾಡಿಬಿಡ್ತಾನೆ ಅರ್ಜುನ, ಯುದ್ಧಕ್ಕೆ ಬಂದಿದೆಯೋ, ಸೌರ್ಯ ಹೊಡೆಯೋಕ್ಕೆ ಬಂದಿದೆಯೋ, ಬಿಲ್ ತುಂಡು ತುಂಡಾಗಿ ಬೀಳೋಣ, ಸೌರ್ಯ ಹೊಡೆದಾಗೆ ಹೊಡಿತಾ ಇದೆಯಾ, ಸೌರ್ಯ ಹೊಡೆಯೋಕ್ಕೆ ಬಂದಿದೆಯೋ, ಯುದ್ಧಕ್ಕೆ ಬಂದಿದೆಯೋ ಅಂತ ಹಾಸ್ಯ ಮಾಡ್ತಾನೆ. ಈಗ ಬಿಲ್ಲು ಹೋಯ್ತು, ಈಗ ಹಾಸ್ಯ ಮಾಡ್ತಾ ಇಲ್ವಂತ. ಕರ್ಣನಿಗೆ ಏಕಕಾಲದಲ್ಲಿ ರಥದ ಆ ಮಹಾಧ್ವಜದಂಡ ಕೆಳಗೆ ಬಿದ್ದಿದ್ದನ್ನು ನೋಡ್ದ ಅಶ್ವತ್ಥಾಮ ಕೃಪಾ. ಅಯ್ಯೋ ಅಪಶಕುನ, ಅದ್ಭುತ ಇದು ಅಂಥೇಳಿ ಪರಸ್ಪರವಾಗಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಭೂಮ ಚುಂಬಿತವಾಗಿದೆ, ಧ್ವಜದಂಡ ಕೆಳಗಡೆ ಬಿದ್ದುಬಿಡ್ತು. ಪರಸ್ಪರ ರಥದ ದಂಡ, ರಥದ ಕಿರೀಟ ಬಿತ್ತೋ, ಕರ್ಣನ ತಲೆಯೇ ಬಿತ್ತೋ ಅನ್ನೋ ಹಾಗೆ ಅಪಶಕುನ ಅಂತ ಅವರೆಲ್ಲ ಅಂದ್ಕೊಳ್ತಾ ಇದ್ದಾರೆ. ಅದು ಸೇರಿಬಿಡ್ತು. ಈ ಸಾರಿ ಬಿಲ್ಲು ಹೋದಾಗ ಕರ್ಣನಿಗೆ ಹಿಂದಿನಂತೆ ಆಗಲಿಲ್ವಂತ. ಅರ್ಜುನ ಧನಸ್ಸನ್ನು ಕತ್ತರಿಸಿದ. ಬಹುಶಃ ನಮ್ಮ ಕಾಲ ಆಗ್ತಾ ಬಂತು. ಅಮ್ಮನಿಗೆ ಮಾತನ್ನು ಕೊಟ್ಟಿದ್ದೆ, ನಿಮ್ಮನ್ನು ಯಾರನ್ನು ಹೊಡೆಯೋರಿಲ್ಲ ಅಂತ ಮಾತನ್ನು ಕೊಟ್ಟಿದ್ದೆ. ಆ ಕಾಲ ಸನ್ನಿಹಿತವಾಯಿತು ಅಂತ ಕಾಣುತ್ತೆ. ಕರ್ಣನ ಮನಸ್ಸು ಎಳತಾಜಿ ಬಂದು ಕರುಣಾರಸಕ್ಕೆ ಕಾಲಾಟವಾಯಿತು, ಕರುಣಾರಸಕ್ಕೆ ಅವಕಾಶವನ್ನು ಕೊಟ್ಟುಬಿಟ್ಟ. ಹಿಂದೆ ಬಿಡ್ತು, ಮತ್ತೆ ಯುದ್ಧ ಮಾಡುವಂಥ ಉತ್ಸಾಹ ಉಳಿಲೇ ಇಲ್ಲ. ಯಾಕೋ ಶಕುನವೂ ಚೆನ್ನಾಗಿಲ್ಲ, ರಥ ಹೂತರೂ ಹೊಡೆದ. ಯಾಕೋ ತುರೀ ಕಾಲ ಬಂತು ಅಂತ ಕಾಣುತ್ತೆ. ಅಮ್ಮನಿಗೆ ಮಾತು ಕೊಟ್ಟಿದ್ದೆ, ಇನ್ನೂ ವೀರರಸದಿಂದ ಯುದ್ಧ ಮಾಡಿದರೆ ಯುದ್ಧದಲ್ಲಿ ಆಪತ್ತಿನಲ್ಲಿ ಮಾತು ಮರೆತು ಹೋಗಿ ಕೈ ಹೆಚ್ಚುಕಮ್ಮಿ ಆಗಿಬಿಡ್ಬೋದು, ಅವರಿಗೆ ಏಟು ಕೂಡ ಬಿದ್ದು ಬಿಡಬಹುದು, ಧನಸ್ಸು ಹೋಯಿತು, ಇದೇ ಒಂದು ನಯ ಅಂತಂದುಕೊಂಡು, ಅಯ್ಯೋ ಕೌರವ ದ್ರೋಣ ಭೀಷ್ಮರನ್ನು ನೆಚ್ಚಿಕೊಂಡ, ಅವರಿಬ್ಬರದ್ದು ಕೂಡ ಆಗಲೇ ಮುಗಿದೋಯ್ತು, ನನ್ನನ್ನು ನೆಚ್ಚಿಕೊಂಡ, ನನ್ನ ಪರಿಸ್ಥಿತಿಯು ಇಲ್ಲಿಗೆ ಬಂತಲ್ಲ ಅಂಥೇಳಿ ಕರ್ಣ ಯೋಚನೆ ಮಾಡ್ತಾ ಇದ್ದಾನೆ.